ನೀವೇನಾದ್ರು ಬೆಂಗಳೂರು ಹತ್ರ ಒಂದು ಯುನಿಕ್ ಆಗಿರೋಂಥ ಆರ್ಕಿಟೆಕ್ಚರ್ ಇರೋಂಥ ಯಾವ್ದಾದ್ರು ಒಂದು ರೆಸಾರ್ಟ್ ನೋಡ್ತಾ ಇದ್ದರೆ ಅದು ಕಂಪ್ಲೀಟ್ ಆಗಿರೋ ಬಜೆಟಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನೀವು ಈಗ ಕರೆಕ್ಟ್ ಆಗಿರೋ ವಿಡಿಯೋನೇ ನೋಡ್ತಾ ಇದ್ದೀರಾ. ಈಗ ನಾವು ತೋರಿಸ್ತಿರೋಂಥದ್ದು ಡೋಮ್ ರಿಟ್ರೀಟ್ಸ್ ಅಂತ, ಇದು ದೊಡ್ಡಬಳ್ಳಾಪುರ ರೋಡಲ್ಲಿ ಬರುತ್ತೆ, ಬೆಂಗಳೂರಿನ 40 ಕಿಲೋಮೀಟರ್ಸ್ ಆಗುತ್ತೆ. ಡೋಮ್ ರಿಟ್ರೀಟ್ಸು ಆರ್ಕಿಟೆಕ್ಚರಲ್ ವೈಸು ಆಲ್ರೆಡಿ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದೆ, ಯುನಿಕ್ ಥೀಮಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ ಪಾಟ್ರಿ ಇದೆ, ಕಯಾಕಿಂಗ್ ಇದೆ, ತುಂಬ ರೀತಿ ಆಕ್ಟಿವಿಟೀಸ್ ಎಲ್ಲ ಇದೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಏನಾದ್ರು ಈ ಒಂದು ಗ್ಯಾದರಿಂಗ್ ಹೋಗಬೇಕು, ಇಲ್ಲಾಂದ್ರೆ ಒಂದು ಸೆಲೆಬ್ರೇಷನ್ ಗೆಟ್ಅವೇ ಏನಾದ್ರು ಹುಡುಕಬೇಕು, ದಟ್ಟು ಇನ್ನು ಒಳ್ಳೆ ಬಜೆಟಲ್ಲಿ ಅಂತ ಅಂದರೆ ಈ ಡೋಮ್ ರಿಟ್ರೀಟ್ಸ್ನ ನೀವು ಚೂಸ್ ಮಾಡ್ಬೋದು. ಪ್ರೈಸು ಮತ್ತು ಲೊಕೇಶನ್ನು ಮತ್ತು ಗೂಗಲ್ ಮ್ಯಾಪ್ ಲಿಂಕು, ಬುಕಿಂಗ್ ಲಿಂಕು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಅದನ್ನ ಚೆಕ್ ಮಾಡಿ. ಜರ್ನಿ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಐ ಆಮ್ ನಾಟ್ ಫ್ರೀನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ನಮ್ಮ ಜರ್ನಿನ ಶುರು ಮಾಡೋಣ. ಈಗ ಜಸ್ಟ್ ನಾವು ಡೋಮ್ ರಿಟ್ರೀಟ್ಗೆ ರೀಚ್ ಆಗಿದ್ದೀವಿ. ಯಲಹಂಕದಿಂದ ಒಂದು 17 ಕಿಲೋಮೀಟರ್ಸ್, ಒಂದು ಹಾಫ್ ಆನ್ ಅವರ್ ಡ್ರೈವ್ ಆಗುತ್ತೆ ಅಷ್ಟೇ. ಸೊ ಈಸಿಯಾಗೆ ರೀಚ್ ಆಗ್ಬೋದು. ಟೋಲ್ ಆಗಿದ ತಕ್ಷಣ ಒಂದು 100 ಮೀಟರ್ಸ್ ಎಲ್ಲ ರೈಟ್ ತೊಗೊಳ್ಬೇಕು ಇಲ್ಲಿಗೆ. ಬಂದಿದ ತಕ್ಷಣ ನಮಗೆ ಈ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ, ಅರೇಬಿಯನ್ ಪಲ್ಪಿ ಗ್ರೇಪ್ ಜ್ಯೂಸ್ ಕೊಟ್ಟಿದ್ದಾರೆ. ಟೇಸ್ಟ್ ಸಖತ್ತಾಗಿದೆ ಆ್ಯಂಡ್ ಕಲರ್ ಕೂಡ ಸಖತ್ತಾಗಿದೆ. ಆ್ಯಂಡ್ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ನಾವು 1.5 ಇಯರ್ಸ್ ಬ್ಯಾಕ್ ಒಂದು ಸರಿ ಬಂದಿದ್ವಿ. ಅವಾಗ ಇಲ್ಲಿ ಕಾಣಿಸ್ತಿಲ್ಲ, ಈಗ ನಾನು ನಿಂತಿರೋ ಈ 3 ಡೋಮ್ ಮಾತ್ರ ಇತ್ತು, ಇನ್ನೂ ಎಲ್ಲ ಆ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಇತ್ತು. ಬಟ್ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು ಅವಾಗಲೇ, ಬಟ್ ಈಗ ಇನ್ನೂ ಸೂಪರ್ ಆಗಿದೆ. ಯಾಕೆಂದರೆ ತುಂಬ ಇನ್ನೂ ಬೇರೆ ಬೇರೆ ಥರ ಡೋಮ್ಸ್ ಎಲ್ಲ, ಹೈಡೆಕ್ ಡೋಮ್ಸ್ ಅಂಥೇಳಿ, ಮತ್ತು ಎಲ್ಲ ತುಂಬಾ ಬೇರೆ ಥರ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಗಜೀಬೋ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಆ ಕಡೆ ಕಾಯಕಿಂಗ್ ಕೂಡ ಆ್ಯಕ್ಟಿವಿಟಿ ಇದೆ, ಪಾಟ್ರಿ ಇದೆ. ಸೊ ತುಂಬ ಆ್ಯಕ್ಟಿವಿಟೀಸ್ ಕೂಡ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಈಗ. ಸೊ ಒಂದೊಂದಾಗೆ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ, ಏನು ಅವಾಗಿಗ್ಲೂ ಈಗಲಿಗೂ ಏನು ಚೇಂಜಸ್ ಇದೆ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ನನಗೆ ಗೊತ್ತು ನೀವೆಲ್ಲ ತುಂಬಾ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇರ್ತೀರಾ, ರೂಮ್ಸ್ ಎಲ್ಲ ಹೇಗಿದೆ ಇದು ಒಳಗಡೆ ಅಂತ. ನಾವಿವತ್ತು ಸ್ಟೇ ಆಗ್ತಿರೋದು ಈ ಸರೋವರ ಅನ್ನೋ ಇದರಲ್ಲಿ. ಫಸ್ಟ್ ನಮಗೆ ಕಾಣಿಸೋದು 3 ಮಾನಸ ಅಂತ. ಸೊ ಈ ಸರೋವರದಲ್ಲಿ ನಿಮಗೆ ಹೇಗಿದೆ ಏನಿದೆ ಅಂತ ತೋರಿಸ್ತೀನಿ. ಇಲ್ಲಿ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು 2 ಡೋಮ್ ಕಾಟೇಜಸ್ ಬರುತ್ತೆ. ಸೊ ಅದಕ್ಕೆ ಇಲ್ಲಿಂದಾನೇ ಎಂಟ್ರಿ ಇರುತ್ತೆ. ಬನ್ನಿ ಮುಂದೆ ಹೋಗೋಣ ಹೇಗಿದೆ ಅಂತ. ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಪಾತ್ವೇನು ತುಂಬ ಚೆನ್ನಾಗಿದೆ, ಲಾನ್ ಎಲ್ಲ ಗ್ರೀನರಿ ಆಗೇ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ ಹೋಗ್ಬೇಕಾದ್ರೆ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ, ಕೂತ್ಕೊಳ್ಳೋಕೆ ಚೇರ್ಸ್ ಎಲ್ಲ ಇದೆ. ಈ ಗ್ರೀನರಿ ಮಧ್ಯೆ ಡೋಮ್ ಮಧ್ಯನೇ ಕೂತಿರ್ಬೋದು. ಸೊ ನಮಗೊಂಥರ ಡಿಫ್ರೆಂಟ್ ಶೇಪಲ್ಲಿ ಕೂತಿದ್ದು ಫೀಲೇ ಬರುತ್ತೆ. ಇವತ್ತು ನಾವು ಸ್ಟೇ ಆಗ್ತಾ ಇರೋದು ಈ ಕಡೆ ಕಾಣಿಸ್ತಾ ಇರೋಂಥ ಡೋಮ್ ಕಾಟೇಜಲ್ಲಿ. ಆ್ಯಂಡ್ ನನ್ನ ಆಪೋಸಿಟ್ ಸೈಡ್ ಒಂದಿದೆ. ಆ್ಯಂಡ್ ನಾನು ಒಂದೇ ಎಂಟ್ರೆನ್ಸ್ ಇದ್ದರೂ ಕೂಡ ಒಂಥರ ನಮಗೇನು ಪ್ರೈವಸಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಏನು ಅನ್ನಿಸ್ತಾ ಇಲ್ಲ ನನಗೆ. ಸರಿ ಬನ್ನಿ ಒಳಗಡೆ ತೋರಿಸ್ತೀನಿ. ನಾವು ರೂಮಿಗೆ ಎಂಟ್ರಿ ಆಗಿದ ತಕ್ಷಣನೇ ನಮಗೊಂಥರ ಡಿಫ್ರೆಂಟ್ ಫೀಲೇ ಕೊಡುತ್ತೆ. ನಮ್ಮ ಎಸ್ಪೆಷಲಿ ನಮ್ಮ ವಾಯ್ಸಲ್ಲಿ ಒಂಥರ ಎಕೋ ಅಂತಾನೆ ಅನ್ಸುತ್ತೆ, ಇದು ನಮ್ಮ ವಾಯ್ಸ್ ಅನ್ನೋ ಥರನೇ ಫೀಲ್ ಬರುತ್ತೆ. ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು ಈ ಕಡೆ ಇರೋದು ಮ್ಯಾಟ್ರಸ್. ಆ್ಯಂಡ್ ನನ್ನ ಲೆಫ್ಟ್ ಸೈಡಲ್ಲಿ 2 ಸೋಫಾ ಇದೆ. ಆ್ಯಂಡ್ ದೆನ್ ಒಂದು ಟೇಬಲ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿಂದ ಒಂದು ವಿಂಡೋ ಇದೆ, ಈಗ ತೋರಿಸ್ತೀನಿ ನೋಡಿ ನಿಮಗೆ. ಕರ್ಟನ್ ಮೂವ್ ಮಾಡಿ ಇಲ್ಲೊಂದು ಸ್ಮಾಲ್ ವಿಂಡೋ ಇದೆ, ಇಲ್ಲಿಂದ ನಮಗೆ ಗಾರ್ಡನ್ ವ್ಯೂ ಕಾಣಿಸುತ್ತೆ, ಚೆನ್ನಾಗುತ್ತೆ. ಆಮೇಲೆ ಗಾಳಿ ಬೆಳಕಿಗಂತೂ ಯಾವುದೇ ಥರ ಬರನೇ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಬ್ರೈಟ್ ಆಗಿದೆ ಬೆಳಕೆಲ್ಲ. ಆ್ಯಂಡ್ ಈ ಸೈಡಲ್ಲಿ ಒಂದು ವಾರ್ಡ್ರೋಬ್ ಇದೆ. ಸೊ ನಮ್ಮ ಲಗೇಜಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಒಂದು ಡ್ರಾಯರ್ ಕೂಡ ಇದೆ, ಹ್ಯಾಂಗರ್ಸ್ ಇದೆ, ಇಟ್ಕೊಳ್ಬೋದು ಆರಾಮಾಗಿ ನಮ್ಮ ಲಗೇಜಸ್ ಎಲ್ಲ. ಈ ಸೈಡಲ್ಲಿ ಟಿವಿ ಇದೆ. ಆ್ಯಂಡ್ ಇಲ್ಲಿ ಕೂಡ ಮೇಲೆ ಕೆಳಗೆ ಸ್ಪೇಸ್ ಇದೆ ನಿಮ್ಮ ಬಿಲಾಂಗಿಂಗ್ಸ್ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಈ ಸೈಡಲ್ಲಿ AC ಇದೆ ಮತ್ತು ಫ್ಯಾನ್ ಕೂಡ ಇದೆ. ಆ್ಯಂಡ್ ನನಗೆ ಇಷ್ಟ ಆಗಿದ್ದು ಅಂತ ಅಂದರೆ ಈ ರೂಮ್ನಲ್ಲಿ ಕಲರ್ ಕಾಂಬಿನೇಷನ್, ಈ ವೈಟ್ ಇರೋದ್ರಿಂದ ಇನ್ನೂ ಬ್ರೈಟ್ ಆಗುತ್ತೆ. ಆ್ಯಂಡ್ ಅದು ಮ್ಯಾಟ್ರಸ್ಸು ಅಷ್ಟೇ, ಮ್ಯಾಟ್ರಸ್ ಇರ್ಬೋದು, ಆ ಹೆಡ್ ಬೋರ್ಡ್ ಇರ್ಬೋದು, ಎಲ್ಲ ಕಾಂಟ್ರಾಸ್ಟ್ ಕಲರಲ್ಲಿ ಮಾಡಿದ್ದಾರೆ, ನೈಸ್ ಆ್ಯಂಬಿಯನ್ಸ್ ಅಂತ ಅನಿಸುತ್ತೆ. ಆ್ಯಂಡ್ ಈ ಸೈಡ್ ಬಂದ್ರೇ ಒಂದು ಕೆಟಲ್ ಇದೆ ಮತ್ತು 2 ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಯಾಚಸ್ ಕೂಡ ಇದೆ, ಡೈರಿ ವೈಟ್ನರು, ಗ್ರೀನ್ ಟೀ ಮತ್ತು ಶುಗರು 2 ಕಪ್ ಎಲ್ಲ ಇದೆ. ಇನ್ನು ಈ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು 2 ಡೋರು. ಇದು ನೋಡಿದಾಗ ಒಂದು ಏನೋ ವಾರ್ಡ್ರೋಬ್ ಇದೆ ಅಂತ ಫೀಲ್ ಆಗತ್ತಲ್ವಾ, ಹೌದು ಅಂತಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಬನ್ನಿ, ಬಟ್ ದಿಸ್ ಇಸ್ ನಾಟ್ ಎ ವಾರ್ಡ್ರೋಬ್ ಏರಿಯಾ, ಇದು ಬಾತ್ರೂಮ್ ಏರಿಯಾ.
ಇದು ಕೂಡ ಡೋಮ್ ಶೇಪ್ ಅಲ್ಲೇ ಬರುತ್ತೆ. ಅಂಡ್ ಇದು ಅಕ್ವಾ ಥೀಮ್ ಅಲ್ಲಿ ಮಾಡಿದ್ದಾರೆ ಈ ಬಾತ್ರೂಮ್ ನ. ಸೊ ಇಲ್ಲಿ ನೋಡ್ತಿರ್ಬೋದು ಟೈಲ್ಸ್ ಎಲ್ಲ. ಆಮೇಲೆ ಇಲ್ಲಿ ಬಂದ್ರು ಅಷ್ಟೇ ನಮ್ ವಾಯ್ಸ್ ಫುಲ್ ಎಕೋನೇ ಹೊಡಿಯುತ್ತೆ. ಅಂಡ್ ಸ್ಪೇಷಿಯಸ್ ಆಗಿದೆ, ಮೇನ್ ಥಿಂಗ್ ಕ್ಲೀನ್ ಆಗಿದೆ. ಅಂಡ್ ಈ ಸೈಡ್ ಅಲ್ಲಿ ವಾಶ್ ಬೇಸಿನ್ ಇದೆ, ಮತ್ತೆ ಒಂದು ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುವಂತಹ ಮಿರರ್ ಇದೆ. ಅಂಡ್ ಇಲ್ಲಿ ಲೈಟ್ ಆನ್ ಆಗಿದೆಯಾ ಆನ್ ಆಗಿಲ್ವಾ ಗೊತ್ತಾಗ್ತಿಲ್ಲ, ಲೆಟ್ ಮೀ ಚೆಕ್ ಇಟ್. ಹಾ ಹೌದು, ಲೈಟ್ ಅದು ಪ್ರೀವಿಯಸ್ ಇದ್ದ ವಾರ್ಮ್ ಲೈಟು, ಇದು ವೈಟ್ ಲೈಟು. ಸೊ ಇದು ಆಫ್ ಆಯ್ತು ಈಗ. ಸೊ ವರ್ಕ್ ಆಗ್ತಾ ಇದೆ ಲೈಟು. ಅಂಡ್ ಈ ಸೈಡ್ ಬಂದರೆ ಟವೆಲ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಎಲ್ಲ ಬಾತ್ ಎಸೆನ್ಷಿಯಲ್ಸ್ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಹ್ಯಾಂಡ್ ಶವರ್ ಇದೆ, ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಅಂಡ್ ಈ ಸೈಡಲ್ಲಿ ಕಮೋಡ್ ಇದೆ, ಟೋಟಲ್ ಆಗಿ ಕ್ಲೀನ್ ಆಗಿದೆ, ದೊಡ್ಡದಾಗಿದೆ. ಈ ಕಾಟೇಜ್ ಇಂದು ಮೇನ್ ಅಟ್ರಾಕ್ಷನ್ ಏರಿಯಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇರೋದೇ ಸಿಟ್ ಔಟ್ ಏರಿಯಾ. ಸಂಜೆ ಹೊತ್ತು ಕೂತ್ಕೊಳ್ಳೋಕೆ ತುಂಬಾ ಕೂಲ್ ಆಗಿರುತ್ತೆ, ಈಗ ಬಿಸಿಲಿದೆ ತುಂಬಾ. ಅಂಡ್ ಇನ್ನೊಂದು ಮೇನ್ ಅಟ್ರಾಕ್ಷನ್ ಅಂದ್ರೆ ಎಸ್ ಜಕೂಜಿ. ಎಸ್, ಇದೆ ಜಕೂಜಿ ಏರಿಯಾ. ಸೊ ಸ್ವಲ್ಪ ಹೈಟ್ ಹತ್ಕೊಂಡು ಬಂದು ಕೆಳಗಡೆಗೆ ಹೋಗ್ಬೇಕು. ಏನ್ ನೀರಿನ ಫಿಲ್ ಮಾಡಿಲ್ಲ, ಮೇ ಬಿ ನಾವು ಆಡೋ ಟೈಮಿಗೆ ಯೂಸ್ ಮಾಡೋ ಟೈಮಿಗೆ ಫಿಲ್ ಮಾಡ್ತಾರೆ. ಅಂಡ್ ಲೈಟ್ ಎಲ್ಲ ಇದೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ, ನೋಡ್ಬೇಕು ನೈಟ್ ಟೈಮಲ್ಲಿ ಏನಾರು ಲೈಟ್ ಆನ್ ಆಗತ್ತಾ ಅಂತ. ಅಂಡ್ ಇಲ್ಲಿ ಕೂತ್ಕೊಳ್ಳೋದಿಕ್ಕೆ ಅಷ್ಟೇ ಸಂಜೆ ಹೊತ್ತು ಚೆನ್ನಾಗಿರುತ್ತೆ. ಈ ಡೋಮ್ ರೆಟ್ರೀಟ್ಸ್ ಆಲ್ಮೋಸ್ಟ್ ಲೈಕ್ ಒಂದೂವರೆ ಎಕರೆ ಇದೆ. ಫ್ಯಾಮಿಲಿ ರೂಮ್ ಇದೆ ನನ್ನ ಹಿಂದ್ಗಡೆ. ಸೊ ಇಲ್ಲಿ ಒಂದು ಮೂರು ಥರ ರೂಮ್ನ ನಾವಿವಾಗ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಈಗ ನಾನು ನಿಂತಿರೋಂಥದ್ದು ಫ್ಯಾಮಿಲಿ ರೂಮು. ಈ ಫ್ಯಾಮಿಲಿ ರೂಮಲ್ಲಿ ಜಕೂಜಿ ಇದೆ, ಮತ್ತು ದೊಡ್ಡ ವರಾಂಡ ಇದೆ, ಮತ್ತು ಒಳಗಡೆ ಲಿವಿಂಗ್ ಆ್ಯಂಡ್ ಬೆಡ್ರೂಮ್ ಇದೆ. ಸೊ ಅದನ್ನ ಮೂರನ್ನ ತೋರಿಸ್ತೀವಿ, ಬನ್ನಿ. ಸೊ ಇದನ್ನ ನೀವು ಬುಕ್ ಮಾಡ್ಕೋಬೇಕು ಅಂತ ಅಂದರೆ ಪ್ರೈಸ್ ಸಬ್ಜೆಕ್ಟಿವ್ ಟು ನೀವು ಯಾವಾಗ ಬುಕ್ ಮಾಡ್ತೀರಾ ಆ ಥರ. ಸೊ ವೀಕೆಂಡು 6,500 ಇರುತ್ತೆ ಫಾರ್ 2 ಪೀಪಲ್ಲು, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ವಿತ್ ಆ್ಯಕ್ಟಿವಿಟೀಸ್ ಇರುತ್ತೆ. ಡಿನ್ನರು ಮತ್ತು ಲಂಚ್ನೇನ ತೊಗೋಬೇಕು ಮತ್ತು ಸ್ನ್ಯಾಕ್ಸ್ ಏನೋ ತೊಗೋಬೇಕು ಅಂದರೆ ನೀವು ಅಲಾಕಟಿನಲ್ಲಿ ಸಹ ಬುಕ್ ಮಾಡ್ಕೋಬೋದು. ಸೊ 3,250 ರುಪೀಸ್ ಪರ್ ಹೆಡ್ ಅನ್ನಂಗೆ ಆಗುತ್ತೆ. ಎಗೈನ್ ನೀವು ಏನಾದ್ರು ವೀಕ್ ಡೇಸ್ ಏನಾದ್ರು ಮಾಡ್ತೀವಿ ಅಂತಂದರೆ ಪ್ರೈಸ್ ತುಂಬ ಕಡಿಮೆ ಆಗುತ್ತೆ. ಆ ಡೀಟೇಲ್ಡ್ ಪ್ರೈಸು ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀವಿ. ಎನಿಹೌ ಇವಾಗ ಬನ್ನಿ ಒಳಗಡೆ ಇದ್ದು ತೋರಿಸ್ತೀನಿ. ಈ ಫ್ಯಾಮಿಲಿ ಡೋಮಲ್ಲಿ ಮೂರು ಸೆಕ್ಷನ್ ಬರುತ್ತೆ. ಈಗ ಏನು ಕಾಣಿಸ್ತಾ ಇದೆಯಲ್ಲ, ಇದು ಜಕೂಜಿ ಇರೋದು. ಬೆಳಗ್ಗೆ ಬಬಲ್ಸ್ ಎಲ್ಲ ಹಾಕ್ತಾರೆ, ಮತ್ತು ರಾತ್ರಿ ಹೊತ್ತು ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ಕೊಳ್ಬೇಕಾರೆ ಸ್ನಾನ ಮಾಡ್ತೀನಿ, ಮತ್ತು ಇಲ್ಲೇನಾದ್ರು ಸ್ಪೆಂಡ್ ಮಾಡ್ತೀನಿ ಜಕೂಜಿ ಒಳಗಡೆಯಿಂದ ಸ್ಪೆಂಡ್ ಮಾಡ್ಬೋದು. ಮತ್ತು ಕಂಪ್ಲೀಟಾಗಿ ಪ್ರೈವೇಸಿ ಇದೆ, ಯಾರಿಗೂ ಕಾಣಲ್ಲ, ಯಾವ ಡೋಮಿಂದ ಯಾವ ಡೋಮ್ಗೂ ಕಾಣಲ್ಲ. ಸೊ ಆ ಥರ ಹೈ ಪ್ರೈವೇಸಿ ಇದೆ. ಬನ್ನಿ ಒಳಗಡೆ ಲಿವಿಂಗ್ ಸ್ಪೇಸ್ ಯಾವ್ದಾರು ಇದೆ ತೋರಿಸ್ತೀನಿ. ಈಗ ನಾನು ಈ ಫ್ಯಾಮಿಲಿ ಡೋಮಲ್ಲಿ ಒಳಗಡೆ ಬಂದಿದ್ದೀವಿ, ಅದು ಲಿವಿಂಗ್ ಏರಿಯಾ ಸೆಕ್ಷನ್. ನಾನು ನಿಂತಿರೋಂಥದ್ದು ಟು ಮೈ ರೈಟ್, ಇಲ್ಲಿ ಕಂಫರ್ಟಬಲ್ ಆಗಿರೋ ಕ್ವೀನ್ ಸೈಸ್ ಬೆಡ್ ಇದೆ, ಎದುರುಗಡೆ ರೆಫ್ರಿಜರೇಟರ್ ಇದೆ, ಮತ್ತು ಈ ಕಡೆ ಟಿ ವಿ ಇಟ್ಟಿದ್ದಾರೆ, ಮತ್ತು ಈ ಸೈಡ್ ಟೀ ಟೇಬಲ್ ಸಹ ಇದೆ. ಸೊ ಈ ಕಡೆ ವೆಸ್ಟರ್ನ್ ಕೊಮೋಡ್ ಇದೆ ವಿತ್ ಸಿಂಕ್ ಇದೆ ಈ ಸೈಡು, ಮತ್ತು ಈ ಕಡೆ ಒಂದು ಮಿರರ್ ಹಾಕಿದ್ದಾರೆ ರೆಡಿ ಆಗಬೇಕು ಅಂತ ಅಂದರೆ. ಸೊ ಈ ಕಡೆ ಬಾತ್ರೂಮ್ ಇದೆ. ಸೊ ಬಾತ್ರೂಮ್ ಮತ್ತು ಇದು ಎರಡು ಸಪ್ರೇಟ್ ಆಗಿದೆ. ಸೊ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಸೊ ಈ ಕಡೆ ಕೆಟಲ್ ಎಲ್ಲ ಇಟ್ಟಿದ್ದಾರೆ, ಕಾಫಿ ಟೀ ಏನಾದ್ರು ಬೇಕು ಅಂತಂದರೆ ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತಂದರೆ ಅದನ್ನು ಸಹ ಮಾಡ್ಕೊಬೋದು. ಈಗ ಮಧ್ಯಾಹ್ನ ಆಗಿದೆ, ಸೊ ಲಂಚ್ಗೆ ಅಂತ ನಾವು ಡೈನಿಂಗ್ ಏರಿಯಾ ಕಡೆ ಬಂದಿದ್ದೀವಿ. ಡೈನಿಂಗ್ ಏರಿಯಾ ಸಿಂಪಲ್ ಆಗಿದೆ, ಬಟ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ಟ್ರ್ಯಾಕ್ಟರ್ ಥೀಮಲ್ಲಿ ಇರೋದ್ರಿಂದ ಒಂಥರ ಮಕ್ಕಳಿಗೆ ಫಸ್ಟ್ ಅಟ್ರಾಕ್ಷನ್ ಇದ್ದೇ ಇರುತ್ತೆ. ಸೊ ಈಗ ಲಂಚ್ಗೆ ಏನೇನಿದೆ ಅಂತ ನೋಡೋಣ, ತೋರಿಸ್ತೀನಿಲ್ಲ. ಸೊ ಈಗ ಲಂಚಿಗೆ ಬಂದಿದ್ದೀವಿ ನಾವು, ಆಲ್ರೆಡಿ ನಮ್ಮ ಫುಡ್ ಎಲ್ಲ ಆರ್ಡರ್ ಮಾಡಿದ್ದು ಬಂದಿದೆ ನಮ್ಮ ಟೇಬಲ್ಗೆ. ನಾವಿವತ್ತು ಎರಡು ಸ್ಟಾರ್ಟರ್ಸ್ನ ಬುಕ್ ಮಾಡ್ಕೊಂಡು ಆಮೇಲೆ ಆರ್ಡರ್ ಮಾಡಿದ್ವಿ, ಒಂದು ಗೋಬಿ ಮಂಚೂರಿ, ಇನ್ನೊಂದು ಚಿಲ್ಲಿ ಗೋಬಿ. ಸೊ ನಾನು ಗೋಬಿ ಮಂಚೂರಿನ ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಮತ್ತು ನೀವು ಇಲ್ಲಿ ಬಂದಾಗ ಅಲಾಕಾಟಲ್ಲಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ, ಒಂದು ಲಂಚು ಮತ್ತು ನೈಟ್ ಡಿನ್ನರ್ಗೆ. ಸೊ ಈಗ ನಾವು ಮಾಡ್ಕೊಂಡಿರೋದು ಸ್ಟಾರ್ಟರ್ಸು, ಒಂದು ವೆಜ್ ಫ್ರೈಡ್ ರೈಸು, ಮತ್ತು ಪುಲ್ಕಾ ಮಾಡ್ಕೊಂಡಿದ್ದೀವಿ ನಾವು, ಅದಕ್ಕೊಂದು ಸಬ್ಜಿನ ಆರ್ಡರ್ ಮಾಡಿದ್ವಿ. ಸೊ ನನ್ನ ಗೋಬಿ ಟೇಸ್ಟ್ ಚೆನ್ನಾಗಿದೆ. ಸೊ ಮಿಕ್ಕಿದೆಲ್ಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸ್ತೀನಿ. ಇವಾಗ ನಾನಿರೋಂಥದ್ದು ಡಿಲೆಕ್ಸ್ ಡೋಮ್ಸ್ ಮುಂದೆ. ಎರಡು ಡಿಲೆಕ್ಸ್ ಡೋಮ್ಸ್ ಇದೆ. ಇದನ್ನು ನೀವು ವೀಕೆಂಡನ್ನು ಬುಕ್ ಮಾಡ್ತೀವಿ ಅಂತಂದರೆ 4,200 ಇಲ್ಲ 4,400 ಆಗುತ್ತೆ. ಎಗೇನ್ ಡಿಪೆಂಡ್ಸ್ ಆನ್ ದಿ ವೀಕೆಂಡು ಮತ್ತು ವೀಕ್ ಡೇಸು ಯಾರು ದಿನ ಬುಕ್ ಮಾಡ್ತೀರಾ ಅಂತ. ಇನ್ ಕೇಸ್ ನೀವೇನಾದ್ರು ವೀಕ್ ಡೇಸ್ ಏನೋ ಬುಕ್ ಮಾಡ್ತೀನಿ ಅಂದರೆ 3,800 ಆಗುತ್ತೆ ಫಾರ್ 2 ಪೀಪಲ್ಲು, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಮತ್ತು ಆಲ್ ಅಮೆನಿಟೀಸ್ ಎಲ್ಲ ಇರುತ್ತೆ. ಸೊ ಒಂದು ಕ್ವಿಕ್ಕಾಗಿ ಒಂದು ಡೋಮ್ ಟೂರ್ನ ನೋಡ್ಕೊಂಡು ಬನ್ನಿ. ಸೊ ನಾನಿವಾಗ ಒಂದು ಲಿವಿಂಗ್ ಏರಿಯಾ ಸೆಕ್ಷನ್ನಲ್ಲಿ ಇದ್ದೀನಿ ಡಿಲೆಕ್ಸ್ ಡೋಮ್ಸಲ್ಲಿ. ಒಂದು ಕಂಫರ್ಟಬಲ್ ಆಗಿರೋ ಬೆಡ್ ಇದೆ, ಎಲ್ಲ ಡೋಮ್ಸ್ಗೂ ಎ ಸಿ ಫಿಟ್ಟಿಂಗ್ ಇದೆ. ಅಡ್ವಾಂಟೇಜ್ ಏನು ಅಂತಂದರೆ ಇಲ್ಲಿಂದ ಕಾಣಿಸ್ತಿರ್ಬೋದು ಮಾರಸಂದ್ರ ಕೆರೆ ಅಂತ ಇದೆ, ಒಂದು ದೊಡ್ಡ ಕೆರೆ. ಸೊ ನೀರು ಕಡಿಮೆ ಇದೆ ಇವಾಗ, ನಿಮಗೆ ಫುಲ್ ಲೇಕ್ ವ್ಯೂ ಕಾಣುತ್ತೆ ಇದರಿಂದ ಬಂದರೆ, ಸೂಪರ್ ವ್ಯೂ ಇದೆ ಇದರಿಂದ, ಅದೊಂದು ಅಡ್ವಾಂಟೇಜು. ಇಲ್ಲಿ ಏನು ಮಿಸ್ಸಿಂಗ್ ಅಂತ ಅಂದರೆ ಇಲ್ಲಿ ಜಕೂಜಿ ಇಲ್ಲ ಇದರಲ್ಲಿ. ಸೊ ಅದೊಂದು ಮಿಸ್ಸಿಂಗು. ಸೊ ಅದರ್ವೈಸ್ ಇದು ಚೆನ್ನಾಗಿದೆ ರೂಮ್. ಇಲ್ಲಿ ಲಿವಿಂಗ್ ಏರಿಯಾ ಸೆಕ್ಷನ್ ಪಕ್ಕದಲ್ಲೇ ಒಂದು ಸಣ್ಣ ಬಾಲ್ಕನಿ ಸ್ಪೇಸ್ ಇದೆ, ನಾನು ಆಗಲೇ ಹೇಳಿದ್ದಿಲ್ಲ ಇದೇನೆ
ಇಲ್ಲಿ ಒಂದು ಕೆರೆ ಇದೆ. ಸೊ ಇದು ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನಾವೇನಾದ್ರು ಮಾನ್ಸೂನು ಇಲ್ಲ ಪೋಸ್ಟ್ ಮಾನ್ಸೂನಲ್ಲಿ ಏನಾದ್ರು ಬಂದರೆ ಸೊ ನೀರೆಲ್ಲ ಇರುತ್ತೆ, ತುಂಬ ವಾಟರ್ ಬರ್ಡ್ಸೆಲ್ಲ ನಾವು ನೋಡಿದ್ದೀವಿ ಲಾಸ್ಟ್ ಟೈಮ್ ಬಂದಾಗ. ಸೊ ಬ್ಯೂಟಿಫುಲ್ ಅಮೇಝಿಂಗ್ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಡೋಮ್ ರಿಟ್ರೀಟ್ಸಲ್ಲಿ ಸಂಜೆ 5:30 7:00 ಅಂದರೆ 5:30-7:00 ಪಾಟ್ರಿ ಮೇಕಿಂಗ್ ಇರುತ್ತೆ. ನಮಗೆಲ್ಲ ಗೊತ್ತು ಈ ಪಾಟ್ರಿ ಅನ್ನೋದು ಏನು ಕುಂಬಾರತನ ಅಂತ ಏನು ಹೇಳ್ತೀವಿ, ಇದು ಆಲ್ರೆಡಿ ನಶಿಸೋಗ್ಬಿಟ್ಟಿದೆ. ಈವನ್ ಹಳ್ಳಿಗಳಲ್ಲೂ ಸಹ ಇದೆಲ್ಲ ಕಡಿಮೆ ಆಗಿದೆ. ಆಮೇಲೆ ಸಿಟಿ ಜನಕ್ಕೆ ಮತ್ತು ಸಿಟಿ ಮಕ್ಕಳಿಗೆ ಎಸ್ಪೆಷಲಿ ನೋಡೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅದನ್ನು ಇಲ್ಲಿ ಒಂದು ಟ್ರೈನ್ ಮಾಡ್ತಾರೆ, ಶ್ರೀನಿವಾಸ್ ಅಂತ ಒಬ್ಬರು ಟ್ರೈನರ್ ಬಂದು ಟ್ರೈನ್ ಮಾಡ್ತಾರೆ. ಸೊ ಮೇಕಿಂಗ್ ಹೇಗಿರುತ್ತೆ ಅಂತ ನೋಡೋಣ. ಈಗ ನಾನು ಪಾಟ್ರಿ ಮಾಡಿದ್ದು ಅದು ಹೇಗಂತಾನು ಗೊತ್ತಿಲ್ಲ. ಆ ಮಣ್ಣಿಂಗ್ ಇಟ್ಕೋಬೇಕಾದ್ರೆ ಟರ್ನ್ ಆಗ್ತಾ ಇರತ್ತಲ್ಲ, ಅದೊಳ್ಳೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು. ಆ ತೆಕ್ಕೊಂಡು ಅದು ಕಟ್ ಮಾಡಿ ಹಿಂಗೆ ಎತ್ತೀವಲ್ಲ ಅದು ಸಕ್ಕದಾಗಿತ್ತು ಮಾತ್ರ. ಮತ್ತು ಆ ಪಾಟ್ರಿ ನಾವು ಮಾಡಿದ್ದನ್ನು ನಾವು ಮನೆಗೆ ತೊಗೊಂಡು ಹೋಗ್ಬೋದು, ಬೇಕಾದ್ರೆ ಪೇಂಟ್ ಮಾಡಿಕೊಂಡು ಡೆಕೋರೇಟಿವ್ ಮಾಡಿಕೊಂಡು ಒಂದು ಪ್ಲ್ಯಾಂಟ್ ಕೂಡ ಹಾಕೊಳ್ಬೋದು. ಅದು ನಾವು ಮೆಮೊರಿಗೆ ಉಳ್ಕೊಳುತ್ತೆ, ಚೆನ್ನಾಗಿದೆ. ಒಂದು ಇಲ್ಲೊಂದು ಆ್ಯಕ್ಟಿವಿಟಿ ಇಟ್ಟಿರೋದವರು. ಈಗ ಟೈಮ್ 8:00 ಆಗಿದೆ. ಸೊ ಇಲ್ಲಿ ಹಿಂದ್ಗಡೆ ಲಾನಲ್ಲಿ ಕ್ಯಾಂಡ್ ಲೈಟ್ ಡಿನ್ನರ್ಗೆ ಅರೇಂಜ್ ಮಾಡಿದ್ದಾರೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ನಮಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದೇ ಲಾನಲ್ಲಿ ಈ ಕಡೆ ಕ್ಯಾಂಪ್ ಫೈರ್ ರೆಡಿ ಮಾಡ್ತಾ ಇದ್ದಾರೆ. ಕ್ಯಾಂಪ್ ಫೈರ್ ನಿಮ್ಮ ಗ್ರೂಪಲ್ಲಿ ಬಂದಾಗ ಇಲ್ಲಿ ಅರೇಂಜ್ ಮಾಡಿಕೊಡ್ತಾರೆ ನೀವೇನಾದ್ರು ಕೇಳಿದ್ರೆ. ಇಲ್ಲ ಅಂತಂದರೆ ಪ್ರತಿ ಒಂದು ಡೋಮಲ್ಲಿ ಅಲ್ಲೇ ಕೋರ್ಟ್ ಯಾರ್ಡಲ್ಲಿ ಸಪ್ರೇಟಾಗಿ ಕ್ಯಾಂಪ್ ಫೈರ್ ಕೂಡ ಅರೇಂಜ್ ಮಾಡಿಕೊಡ್ತಾರೆ ಬೇಕು ಅಂತಂದರೆ. ಆ್ಯಂಡ್ ಬಾರ್ಬಿಕ್ಯೂ ಕೂಡ ಅಲ್ಲಿ ರೆಡಿ ಆಗ್ತಾ ಇದೆ ನಮಗೆ ಅಂತ. ಸೊ ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಇವೆಲ್ಲ ಹೇಗಿದೆ ಅಂತ. ಇಲ್ಲಿ ಕ್ಯಾಂಡ್ ಲೈಟ್ ಡಿನ್ನರಿಗೆ ರೆಡಿ ಮಾಡಿರೋದು ನಮಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ಈ ವಾರ್ಮ್ ಲೈಟ್ ಎಲ್ಲ ಹಾಕಿ ಮಾಡಿರೋದು ಸಖತ್ತಾಗಿದೆ. ಆ್ಯಂಡ್ ಮೇಲ್ಗಡೆ ಚಂದ್ರ ಕಾಣಿಸ್ತಿದ್ದಾನೆ. ಇಲ್ಲಿ ಫುಲ್ ಗ್ರೀನರಿ, ಮಧ್ಯೆ ಕೂತ್ಕೊಂಡು ನಿಮ್ಮ ಲವ್ ಒನ್ಸ್ ಜೊತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಫುಲ್ಲಿ ರೊಮ್ಯಾಂಟಿಕ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ನಮಗಂತೂ ಇಷ್ಟ ಆಯಿತು. ನೀವು ಇಲ್ಲಿ ಬಂದಾಗ ಈ ಥರ ಏನಾದರೂ ಡೆಕೋರೇಷನ್ಸ್ ಬೇಕು ನಿಮ್ಮ ಬರ್ತ್ಡೇಗಿರ್ಬೋದು, ಆ್ಯನಿವರ್ಸರೀಸಿಗಿರ್ಬೋದು, ಅಥವಾ ಬೇರೆ ಥರ ಈವೆಂಟ್ಗೆ ಈ ಥರ ಡೆಕೋರ್ ಮಾಡ್ಕೋತೀನಿ ಅಥವಾ ಬೇರೆ ಥರ ಮಾಡ್ಕೋತೀನಿ ಅಂದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮಿನಿಮಲ್ ಕಾಸ್ಟಲ್ಲಿ ನಿಮಗೆ ಈ ಥರ ಸೆಟಪ್ ಮಾಡ್ಕೊಡ್ತಾರೆ, ಚೆನ್ನಾಗಿರುತ್ತೆ. ಟೈಮ್ ಈಗ 9:00 ಆಯಿತು. ಸೊ ಬಾರ್ಬಿಕ್ಯೂನ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ನಾನೇ. ನಿಮಗೆ ಸಪ್ರೇಟ್ ಶೆಫ್ ಸಿಗ್ತಾರೆ, ಶೆಫ್ರು ಅದೇನು ಮಾಡ್ತಾರೆ ನಿಮ್ಗೆ ಏನು ಮಾಡಬೇಕು ಅಂದರೆ. ಸೊ ಚೆನ್ನಾಗೆಲ್ಲ ಗ್ರಿಲ್ ಆಗಿದೆ. ಸೊ ನಾವು ಇದು ವೆಜಿಟೇಬಲ್ ನಾವು ಹೇಳಿರೋದು. ಸೊ ಕ್ಯಾಪ್ಸಿಕಮ್ ಇದೆ, ಕ್ಯಾರೆಟ್ ಇದೆ, ಆನಿಯನ್ ಇದೆ, ಆಮೇಲೆ ಕ್ಯಾರೆಟು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ, ಟೇಸ್ಟ್ ಒಂದು ಸಲ ಮಾಡಿದ್ದೀನಿ. ಇನ್ ಕೇಸ್ ನೀವೇನಾದ್ರು ಫುಡ್ಡಿ ಆಗಿದ್ದು ನೀವೇ ಬೇಕಾದ್ರೆ ಮಾಡ್ಕೊಬೇಕು ಅಂತಂದರೆ ಇದು ಆಪ್ಷನ್ ಇದೆ. ಹಲೋ, ಗುಡ್ ಮಾರ್ನಿಂಗ್ ಫ್ರಮ್ ಮಾರಸಂದ್ರ ಲೇಕ್. ಬೆಳಗ್ಗೆ 8:30 ಆಗಿದೆ. ನನಗಂತೂ ಅಸಾಧ್ಯ ಅನಿಸ್ತಾ ಇದೆ ನೋಡಿ, ಇನ್ನೂ ಎಲ್ಲ ಫಾಗಿ ಇದೆ ಕ್ಲೈಮೇಟ್ ಎಲ್ಲ. ಮತ್ತು ತುಂಬ ಕ್ಲೌಡಿನೂ ಇತ್ತು ನೆನ್ನೆ ರಾತ್ರಿ, ಇವತ್ತು ಬೆಳಗಿನ ಕ್ಲೌಡ್ ಇತ್ತು. ಟೀ ಎಲ್ಲ ಕುಡ್ಕೊಂಡು ಇವಾಗ ನಾವು ಇಲ್ಲಿ ವಾಕ್ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಏನು ಕೆರೆ ಮಾರಸಂದ್ರ ಲೇಕ್ ಅಂತ ಏನು ಹೇಳ್ತಾರೆ, ಇದು ನೀರಿದ್ದಾಗ ಬೋಟಿಂಗ್ ಎಲ್ಲ ಇದೆ. ಇದೆಲ್ಲ ಬೋಟಿಂಗ್ ಎಲ್ಲ ಮಾಡಿದ್ರಂತೆ. ಈ ವರ್ಷ ನಿಮ್ಗೆ ಗೊತ್ತು ತುಂಬ ಮಳೆ ಕಡಿಮೆ ಇದೆ. ಸೊ ಹಾಗಾಗಿ ಬೋಟಿಂಗ್ ಇಲ್ಲ, ನೋಡೋಣ, ಟ್ರೈ ಮಾಡ್ತೀವಿ. ನಾಟ್ ಬೋಟಿಂಗ್, ಕಯಾಕಿಂಗ್. ಸೊ ಈಗ ವಾಕಿಂಗ್ ಟ್ರೈಲ್ ಎಲ್ಲ ಹೋಗಿ ಬಂದ್ವಿ, ಈಗ ಕಯಾಕಿಂಗಿಗೆ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೇಫ್ಟಿ ಜಾಕೆಟ್ಸ್ ಎಲ್ಲ ಇದೆ. ಸ್ವಲ್ಪ ನೀರು ಕಮ್ಮಿ ಇದೆ, ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಇತ್ತು ಕಯಾಕಿಂಗ್ ಮಾಡೋಷ್ಟು ನೀರಿದೆ ಈ ಕಡೆ. ಸೊ ಅದಕ್ಕೆ ಅರೇಂಜ್ ಮಾಡಿದ್ದಾರೆ, ನೋಡೋಣ ಹೇಗಾಗತ್ತೆ. ಈ ಡೋಮ್ ರಿಟ್ರೀಟಲ್ಲಿ ನಿಮಗೆ ಈ ಥರ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಬೇಕು ಅಂದರೆ ಕೂಡ ಅವ್ರು ಅರೇಂಜ್ ಮಾಡಿಕೊಡ್ತಾರೆ. ಬಟ್ ಇದಕ್ಕೆ ಯಾವುದೇ ರೀತಿ ಅಡಿಷನಲ್ ಚಾರ್ಜಸ್ ಇರಲ್ಲ, ಆ್ಯಂಡ್ ಇದೆಲ್ಲ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಯೂಶ್ವಲಿ ಇದಕ್ಕೆ ಅಡಿಷನಲ್ ಚಾರ್ಜ್ ಮಾಡ್ತಾರೆ ಬೇರೆ ಕಡೆ. ಸೊ ಇಲ್ಲಿ ಯಾವುದೇ ರೀತಿ ಇರಲ್ಲ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು. ನೀವೇನಾದ್ರು ಕಪಲ್ ಬಂದಾಗ ಈ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ತೊಗೊಂಡ್ರೆ ಅಥವಾ ಫ್ಯಾಮಿಲಿ ಬಂದರೂ ಅಷ್ಟೇ, ಒಂಥರ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಈಗ ಬ್ರೇಕ್ಫಾಸ್ಟಿಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಪೂರಿ ಮತ್ತು ಅದಕ್ಕೆ ಚೆನ್ನ ದಾಲ್ ಸಬ್ಜಿ ಕೊಟ್ಟಿದ್ದಾರೆ, ದೋಸೆ ಚಟ್ನಿ ಸಾಗು ಇದೆ, ಈ ಕಡೆ ಪರೋಟ ಮೊಸರು ಉಪ್ಪಿನಕಾಯಿ ಇದೆ, ಮತ್ತು ಬಾಯ್ಲ್ಡ್ ಎಗ್ ಇದೆ, ಕಟ್ ಫ್ರೂಟ್ ಇದೆ, ಕಾಫಿ ಟೀ ಕೊಟ್ಟಿದ್ದಾರೆ. ಸೊ ಈಗ ನಮ್ಮ ಮೆಮೊರೇಬಲ್ ಬ್ರೇಕ್ಫಾಸ್ಟ್ನ ನಾವು ಸವಿತೀವಿ. ನೀವಿಲ್ಲಿ ಬಂದಾಗ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಆ್ಯಕ್ಟಿವಿಟೀಸ್ ಕೂಡ ಇದೆ. ಒಂದು ಈ ಲಾನಲ್ಲೇ ವಾಕ್ ಮಾಡ್ಬೋದು, ಅದು ಒಂಥರ ಚೆನ್ನಾಗಿರುತ್ತೆ. ಆ ಕಡೆ ಕಾಯಕಿಂಗ್ ಇದೆ, ನೀವು ನೋಡಿದ್ರಿ ಯಾವಾಗಲೇ. ಆ್ಯಂಡ್ ಈ ಸರಿ ಔಟ್ಡೋರ್ ಗೇಮ್ಸ್ ಅಂತ ಅಂದರೆ ಟಿ ಇದೆ, ಬ್ಯಾಡ್ಮಿಂಟನ್ ಇದೆ, ಮತ್ತು ಕ್ರಿಕೆಟ್ ಇದೆ. ದೆನ್ ಈ ಕಡೆ ನೋಡ್ತಿರ್ಬೋದು ಹಿಂದ್ಗಡೆ ರೈನ್ ಡ್ಯಾನ್ಸ್ ಇದೆ, ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಆ್ಯಂಡ್ ಆ್ಯಂಫಿ ಥಿಯೇಟರು ಐ ಥಿಂಕ್ ವರ್ಕ್ ಆಗುತ್ತೆ ಅನ್ಸುತ್ತೆ, ನಾವೇನು ಯೂಸ್ ಮಾಡಲಿಲ್ಲ.
ಆ್ಯಂಡ್ ಇಷ್ಟೆಲ್ಲ ಆಕ್ಟಿವಿಟೀಸ್ ಇದೆ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು ಗ್ರೀನರಿ ಮಧ್ಯೆ, ಆಮೇಲೆ ತುಂಬ ಕಾಮ್ ಆಗಿದೆ ಪ್ಲೇಸು. ಹೊರಡುವಂಥ ಟೈಮಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಜಸ್ಟ್ 40 ಕಿಲೋಮೀಟರ್ಸ್ ಹತ್ತಿರದಲ್ಲಿ ಬೆಂಗಳೂರಿಗೆ ಕ್ಲೋಸೆಸ್ಟ್ ಆಗಿರೋಂಥ ಜಾಗದಲ್ಲಿ ಈ ಬ್ಯೂಟಿಫುಲ್ ರೆಸಾರ್ಟ್ ಇದೆ. ನೀವು ಇದನ್ನ ಬುಕ್ ಮಾಡ್ಕೋಬೇಕು ಅಂತಂದರೆ ಬುಕ್ಕಿಂಗ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಪ್ರೈಸ್ ಸಪ್ರೇಟಾಗಿ ಸಹ ಹಾಕಿರ್ತೀವಿ. ಇದು ಪ್ರೈಸು ಹೇಳೋದಾದರೆ ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ವಿ, 1800 ರುಪೀಸ್ ಪರ್ ಪರ್ಸನಿಂದ ಶುರುವಾಗುತ್ತೆ. ಅಂದರೆ ಫ್ಯಾಮಿಲಿ ರೂಮ್ಸು ಅಷ್ಟೇ ಅಲ್ಲ, ಸ್ಪ್ಲಾಶ್ ಪೂಲ್ ಇರೋದಿದೆ, ಜಕೂಸಿ ಇರೋ ರೂಮ್ಸ್ ಎಲ್ಲ ಇದೆ. ಎಲ್ಲ ಡೀಟೇಲ್ಡ್ ಪ್ರೈಸು ನಾವು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಇನ್ ಕೇಸ್ ಅವ್ರೇನಾದ್ರು ಪ್ಲ್ಯಾನ್ ಮಾಡಬೇಕು ಅಂತಂದರೆ ಬೆಂಗಳೂರಿನ ನಿಯರೆಸ್ಟಾಗಿ ಈ ವಿಡಿಯೋ ತುಂಬ ಯೂಸ್ಫುಲ್ ಬರುತ್ತೆ ಅಂತ ನಾನು ಅನ್ಕೊತೀನಿ. ಸೊ ಹೇಗೆ ಅನಿಸ್ತು ಅಂತ ನಿಮಗೆ ಕಾಮೆಂಟಲ್ಲಿ ತಿಳಿಸಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಇಲ್ಲಿ ತೆಗೆದಿರೋ ಬ್ಯೂಟಿಫುಲ್ ಪಿಕ್ಚರ್ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಸೀ ಯು ನೆಕ್ಸ್ಟ್ ವಿಡಿಯೋ. ಟ್ರಾವೆಲ್ ಮೋರ್.